ಸತತ ಎಂಟನೇ ಬಾರಿಗೆ ಏಷ್ಯಾ ಕಪ್ ಟಿ20 ಟೂರ್ನಿಯಲ್ಲಿ ಫೈನಲ್ ಗೇರಿದ್ದ ಭಾರತ ಮಹಿಳಾ ತಂಡ ಈ ಬಾರಿ ಕೂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಆ ಮೂಲಕ ಏಳನೇ ಬಾರಿ ಕಿರೀಟಕ್ಕೆ ಮುತ್ತಿಕ್ಕಿದೆ. ನಿನ್ನೆ ನಡೆದ ಫೈನಲ್ ಪಂದ್ಯದಲ್ಲಿ ಶ್ರೀಲಂಕಾ ವಿರುದ್ಧ ಟೀಂ ಇಂಡಿಯಾ 8 ವಿಕೆಟ್ಗಳ ಅದ್ಭುತ ಗೆಲುವನ್ನ ದಾಖಲಿಸಿತು. ಮೊದಲು ಬ್ಯಾಟಿಂಗ್ ನಡೆಸಿದ ಲಂಕಾ ರೇಣುಕಾ ಸಿಂಗ್ ದಾಳಿಗೆ ತತ್ತರಿಸಿತು. 20 ಓವರ್ಗಳಲ್ಲಿ ಲಂಕಾ 9 ವಿಕೆಟ್ ನಷ್ಟಕ್ಕೆ ಕೇವಲ 65 ರನ್ಗಳನ್ನು ಗಳಿಸಿತು. ಆದರೆ ಸುಲಭ ಗುರಿಯನ್ನ ಬೆನ್ನತ್ತಿದ ಭಾರತ ಸ್ಮೃತಿ ಮಂದನಾರ ಅರ್ಧಶತಕದ ನೆರವಿನಿಂದ 8.3 ಓವರ್ಗಳಲ್ಲಿಯೇ ಗೆಲುವಿನ ನಗೆ ಬೀರಿತು. ಬೆನ್ನು ನೋವಿನ ಇಂಜುರಿಯಿಂದ ವೇಗಿ ಬುಮ್ರಾ ಟಿ20 ವಿಶ್ವಕಪ್ನಿಂದ ಹೊರಬಿದ್ದಿದ್ದಾರೆ. ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕ್ಯಾಪ್ಟನ್ ರೋಹಿತ್ ಶರ್ಮಾ, ಬುಮ್ರಾ ಇಂಜುರಿ ಬಗ್ಗೆ ತಜ್ಞರೊಂದಿಗೆ ಮಾತನಾಡಿದ್ದೆ, ಆದರೆ ನಮಗೆ ಪಾಸಿಟಿವ್ ಪ್ರತಿಕ್ರಿಯೆ ಸಿಕ್ಕಿರಲಿಲ್ಲ, ಹೀಗಾಗಿ ಶಮಿಗೆ ಮಣೆ ಹಾಕಿದ್ದೀವಿ ಎಂದಿದ್ದಾರೆ. ಬುಮ್ರಾಗೆ ಈ ವಿಶ್ವಕಪ್ ಮುಖ್ಯವಾಗಿದೆ, ಆದರೆ ಅವರ ಕರಿಯರ್ ಕೂಡ ಅದಕ್ಕಿಂತ ಹೆಚ್ಚು ಮುಖ್ಯವಾಗಿದೆ. ಬುಮ್ರಾಗೆ ಇನ್ನೂ ಕೇವಲ 28 ವರ್ಷ, ಮುಂದೆ ಕೂಡ ಸಾಕಷ್ಟು ಕ್ರಿಕೆಟ್ ಆಡಲಿದ್ದಾರೆ ಅಂತ ರೋಹಿತ್ ಹೇಳಿದ್ದಾರೆ. ಟೀಂ ಇಂಡಿಯಾ ಮಾಜಿ ನಾಯಕ ವಿರಾಟ್ ಕೊಹ್ಲಿಯನ್ನ ಬಂಧಿಸುವಂತೆ ಟ್ವಿಟರ್ನಲ್ಲಿ ಟ್ರೆಂಡ್ ಆಗ್ತಿದೆ. ಆರ್ಸಿಬಿ ಮತ್ತು ಕೊಹ್ಲಿ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ ರೋಹಿತ್ ಅಭಿಮಾನಿಯನ್ನ ವಿರಾಟ್ ಅಭಿಮಾನಿ ಕೊಲೆ ಮಾಡಿದ್ದಾರೆ. ಆರ್ಸಿಬಿ ಮತ್ತು ವಿರಾಟ್ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ ಅನ್ನೋ ಒಂದೇ ಕಾರಣಕ್ಕೆ ತನ್ನ ಸ್ನೇಹಿತನ ಮೇಲೆಯೇ ಬಾಟಲಿಯಿಂದ ಹತ್ಯೆ ಮಾಡಿರೋ ಘಟನೆ ತಮಿಳುನಾಡಿನಲ್ಲಿ ವರದಿಯಾಗಿದೆ. ಮೃತ ಯುವಕನನ್ನ ಪಿ ವಿಘ್ನೇಶ್ ಅಂತ ಗುರುತಿಸಲಾಗಿದೆ. ಕೊಲೆ ಆರೋಪದ ಮೇಲೆ 21 ವರ್ಷದ ಎಸ್ ಧರ್ಮರಾಜ್ ಎಂಬ ಯುವಕನನ್ನ ಬಂಧಿಸಲಾಗಿದೆ. ಇದರಿಂದ ಕುಪಿತಗೊಂಡ ರೋಹಿತ್ ಅಭಿಮಾನಿಗಳು ವಿರಾಟ್ ರನ್ನ ಅರೆಸ್ಟ್ ಮಾಡುವಂತೆ ಮನವಿ ಮಾಡಿದ್ದಾರೆ. ಅರೆಸ್ಟ್ ಕೊಹ್ಲಿ ಅನ್ನೋ ಹ್ಯಾಶ್ಟ್ಯಾಗ್ ಟ್ವಿಟರ್ ನಲ್ಲಿ ಟ್ರೆಂಡ್ ಆಗ್ತಿದೆ. ಬಿಸಿಸಿಐ ನಿರ್ಗಮಿತ ಅಧ್ಯಕ್ಷ ಸೌರವ್ ಗಂಗೂಲಿ ಬಗ್ಗೆ ಕೇಳಿ ಬಂದಿರೋ ವದಂತಿಗಳಿಗೆ ಬಿಸಿಸಿಐ ನಿರ್ಗಮಿತ ಖಜಾಂಚಿ ಹಾಗೂ ಮುಂದಿನ ಐಪಿಎಲ್ ಅಧ್ಯಕ್ಷ ಅರುಣ್ ಧುಮಾಲ್ ಸ್ಪಷ್ಟನೆ ನೀಡಿದ್ದಾರೆ. ಎರಡನೇ ಅವಧಿಗೆ ಸೇವೆ ಸಲ್ಲಿಸೋಕೆ ಉತ್ಸುಕರಾಗಿದ್ದ ಗಂಗೂಲಿ ವಿರುದ್ಧ ಕೆಲವು ಸದಸ್ಯರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಕೆಲವರು ಅವರ ವಿರುದ್ಧವಾಗಿದ್ದಾರೆ ಅಂತ ವರದಿಗಳಿದ್ವು. ಇದಕ್ಕೆ ಪ್ರತಿಕ್ರಿಯಿಸಿರೋ ಅರುಣ್, ಗಂಗೂಲಿ ಬಗ್ಗೆ ಯಾರು ಒಂದು ಮಾತನ್ನೂ ಆಡಿಲ್ಲ, ಎಲ್ಲವೂ ಊಹಾಪೋಹಗಳು, ಆಧಾರರಹಿತ ಅಂತ ಕ್ಲಾರಿಟಿ ನೀಡಿದ್ದಾರೆ. ಟಿ20 ವಿಶ್ವಕಪ್ ಇಂದಿನಿಂದ ಶುರುವಾಗಲಿದೆ, ಆದರೆ ಎಲ್ಲರ ಕಣ್ಣು ನೆಟ್ಟಿರೋದು ಇಂಡೋ ಪಾಕ್ ಪಂದ್ಯದ ಮೇಲೆ. ಹೀಗಾಗಿ ಈ ಹೈ ವೋಲ್ಟೇಜ್ ಕದನ ಭಾರಿ ನಿರೀಕ್ಷೆಯನ್ನೇ ಹುಟ್ಟು ಹಾಕಿದೆ. ಫ್ಯಾನ್ಸ್ ಕೂಡ ಬಿಗ್ ಫೈಟ್ ಅನ್ನ ಕಣ್ತುಂಬಿಕೊಳ್ಳೋಕೆ ಕಾತುರದಿಂದ ಕಾಯ್ತಿದ್ದಾರೆ. ಆದ್ರೆ ಅಭಿಮಾನಿಗಳಿಗೆ ಕಹಿ ಸುದ್ದಿಯೊಂದು ಹೊರಬಿದ್ದಿದೆ. ಇಂಡೋ ಪಾಕ್ ಪಂದ್ಯಕ್ಕೆ ಮಳೆ ಅಡ್ಡಿಯಾಗೋ ಸಾಧ್ಯತೆ ಇದೆ. ಈ ಬಗ್ಗೆ ಅಲ್ಲಿನ ಹವಾಮಾನ ಇಲಾಖೆ ತಿಳಿಸಿದೆ. ಮೆಲ್ಬೋರ್ನ್ ಕ್ರಿಕೆಟ್ ಗ್ರೌಂಡ್ ಅನ್ನ ತವರು ಮೈದಾನ ಅಂತ ಪಾಕಿಸ್ತಾನ ತಂಡದ ವೇಗಿ ಹ್ಯಾರಿಸ್ ರೌಫ್ ಟೀಂ ಇಂಡಿಯಾಗೆ ಖಡಕ್ ಎಚ್ಚರಿಕೆ ರವಾನಿಸಿದ್ದಾರೆ. ಎನ್ಸಿಜಿ ನನ್ನ ತವರು ಮೈದಾನ ಅನ್ನೋಕೆ ಬಲವಾದ ಕಾರಣ ಇದೆ. ಹ್ಯಾರಿಸ್ ಆಸಿಸ್ ಬಿಗ್ ಲೀಗ್ ನಲ್ಲಿ ಮೆಲ್ಬೋರ್ನ್ ಸ್ಟಾರ್ಸ್ ತಂಡದಲ್ಲಿ ಆಡೋ ಆಟಗಾರ. ಒಂದರ್ಥದಲ್ಲಿ ಬಿಬಿಎಲ್ ಮೂಲಕವೇ ಪಾಕಿಸ್ತಾನ ತಂಡದಲ್ಲಿ ಸ್ಥಾನ ಗಿಟ್ಟಿಸಿಕೊಂಡಿದ್ರು. ಹೀಗಾಗಿ ಮೆಲ್ಬೋರ್ನ್ ಮೈದಾನವು ನನ್ನ ತವರು ಸ್ಟೇಡಿಯಂ ಅಂತ ಪಾಕ್ ಆಟಗಾರ ಟೀಂ ಇಂಡಿಯಾಗೆ ಎಚ್ಚರಿಕೆ ರವಾನಿಸಿದ್ದಾರೆ.